ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಂನ ಮೋದಿಯ ಹಸಿ ಸುಳ್ಳುಗಳು ಸಿರೀಸ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ತೆಲಂಗಾಣದ ಜಹೀರಾಬಾದ್ನಲ್ಲಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ವಿಕಸಿತ ತೆಲಂಗಾಣ ಮತ್ತು ವಿಕಸಿತ ಭಾರತದ ಕುರಿತು ತಮ್ಮ ದೃಷ್ಟಿಕೋನ ಏನೆಂಬುದನ್ನು ಹಂಚಿಕೊಂಡರು. ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ತಮ್ಮ ಎಲ್ಲ ನಾಗರಿಕರ ಸುರಕ್ಷತೆ ಹಾಗೂ ಭದ್ರತೆಯೇ ನಮ್ಮ ಸರ್ಕಾರದ ಬದ್ಧತೆಯಾಗಿದೆ ಅಂತ ಪುನರುಚ್ಚರಿಸುವ ಮೂಲಕ ತಮ್ಮ ಮೊದಲನೇ ಸುಳ್ಳನ್ನು ಹೇಳಿದರು. ಸಾಥಿಯೋ, ಪಿಛಲೆ 10 ವರ್ಷೋ ಮೇ ದೇಶನೇ ದೇಖಾ ಹೈ ಕಿ ಎನ್ಡಿಎ ಕಿ ಸ್ಥಿರ ಸರ್ಕಾರ ನಿರ್ಣಾಯಕ ಸರ್ಕಾರ ದೇಶ ಕೋ ಕಿತನಾ ಆಗೇ ಲೇಕರ್ ಜಾ ಸಕ್ತಿ ಹೈ. ಏಕ್ ಸಮಯ ಥಾ ಜಬ್ ದುನಿಯಾ ಪ್ರಗತಿ ಕರ್ ರಹಿ ಥಿ ಲೇಕಿನ್ ಭಾರತ ಕೋ ಕಾಂಗ್ರೆಸ್ ನೇ ಕರಪ್ಷನ್ ಕೆ ದಲ್ ದಲ್ ಮೇ ಫಸಾ ದಿಯಾ ಥಾ. ದುನಿಯಾ ಆರ್ಥಿಕ ಪ್ರಗತಿ ಕರ್ ರಹಿ ಥಿ ಲೇಕಿನ್ ಭಾರತ ಪಾಲಿಸಿ ಪ್ಯಾರಾಲಿಸಿಸ್ ಕಾ ಶಿಕಾರ ಥಾ. ಎನ್ ಡಿ ಎ ನೇ ಭಾರತ ಕೋ ಬಹುತ್ ಮುಶ್ಕಿಲ್ ಸೆ ಉಸ್ ದೌರ್ ಸೆ ಬಹಾರ್ ನಿಕಾಲಾ ಹೈ ಲೇಕಿನ್ ಕಾಂಗ್ರೆಸ್ ಫಿರ್ ಸೆ ದೇಶ ಕೋ ಪುರಾನೆ ದೂರ್ ದಿನೋ ಮೇ ಲೇಕರ್ ಜಾನಾ ಚಾಹತಿ ಹೈ. ಕಳೆದ 10 ವರ್ಷಗಳಲ್ಲಿ ಸ್ಥಿರ ಮತ್ತು ನಿರ್ಣಾಯಕ ಎನ್ಡಿಎ ಸರ್ಕಾರವು ದೇಶವನ್ನ ಎಷ್ಟು ಮುಂದೆ ಕೊಂಡೊಯ್ಯಬಹುದು ಅನ್ನೋದನ್ನ ದೇಶ ನೋಡಿದೆ. ಜಗತ್ತು ಪ್ರಗತಿ ಹೊಂದುತ್ತಿದ್ದ ಸಮಯವಿತ್ತು. ಆದರೆ ಕಾಂಗ್ರೆಸ್ ಭಾರತವನ್ನ ಭ್ರಷ್ಟಾಚಾರದ ಕೆಸರಿನಲ್ಲಿ ಸಿಲುಕಿಸಿತು. ಜಗತ್ತು ಆರ್ಥಿಕ ಪ್ರಗತಿ ಸಾಧಿಸ್ತಾ ಇತ್ತು, ಆದರೆ ಭಾರತವು ಪ್ಯಾರಾಲಿಸಿಸ್ಗೆ ಬಲಿಯಾಯಿತು. ಆ ಅವಧಿಯಲ್ಲಿ ಎನ್ಡಿಎ ಬಹಳ ಕಷ್ಟಪಟ್ಟು ಭಾರತವನ್ನು ಹೊರತಂದಿದೆ. ಆದರೆ ಕಾಂಗ್ರೆಸ್ ದೇಶವನ್ನ ಮತ್ತೆ ಹಿಂದಕ್ಕೆ ಕೊಂಡೊಯ್ಯಲು ಬಯಸಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸುಳ್ಳು ಭಾಷಣ ಮಾಡಿದ್ದಾರೆ. ವಿಕಸಿತ ರಾಜ್ಯಗಳು ವಿಕಸಿತ ಭಾರತ ಎನ್ನುವಂತಹ ಮೋದಿ ತಮ್ಮ 10 ವರ್ಷದ ಆಡಳಿತದಲ್ಲಿ ಬೆರಳಿಕೆಯಷ್ಟು ಕುಟುಂಬಗಳಿಗೂ ಸಹ ಮನೆ ನಿರ್ಮಾಣ ಮಾಡಿಕೊಟ್ಟಿಲ್ಲ. ವಿಕಸಿತ ಭಾರತವೆಂಬ ಕೇವಲ ಘೋಷಣೆಗಳನ್ನು ಕೂಗುವಂತ ಮೋದಿ ಯೋಜನೆಗಳನ್ನು ಸಹ ಸರಿಯಾಗಿ ಕಾರ್ಯರೂಪಕ್ಕೆ ತಂದಿಲ್ಲ. ಎಷ್ಟೋ ಕುಟುಂಬಗಳು ಇಂದಿಗೂ ಸಹ ವಾಸಕ್ಕೆ ಮನೆಯಿಲ್ಲದೆ ಬೀದಿಗಳಲ್ಲಿದ್ದಾರೆ. ಒಂದೊತ್ತಿನ ಊಟಕ್ಕೂ ಸಹ ಗತಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಉದ್ಯೋಗಗಳಿಲ್ಲದೆ ನಿರುದ್ಯೋಗಿ ಯುವಜನರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಕ್ರಮದ ದಾರಿಗಳನ್ನ ಹಿಡಿತಾ ಇದ್ದಾರೆ. ಮೋದಿಯ ವಿಕಸಿತ ಭಾರತ ನಿಜವೇ ಆಗಿದ್ದಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇರೋದಾದ್ರೂ ಯಾಕೆ? ದೇಶವನ್ನ ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯುವ ನಮ್ಮ ಪ್ರಧಾನಿ ವಾಸ್ತವವಾಗಿ ಅವರೇ ತಮ್ಮ ಪಕ್ಷದ ಹೆಸರಿನಲ್ಲಿ ಚುನಾವಣಾ ಬಾಂಡ್ಗಳನ್ನ ಮಾಡಿಟ್ಕೊಳ್ತಾರೆ. ಪ್ರತಿಪಕ್ಷಗಳ ನಾಯಕರನ್ನ ಜೈಲಿಗೆ ಕಳಿಸ್ತಾರೆ. ಯಾರೂ ಪ್ರಶ್ನಿಸದಂತೆ ಇಂಟರ್ನೆಟ್ ಬಂದ್ ಮಾಡಿಸ್ತಾರೆ. ಪೌಷ್ಟಿಕತೆಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದು ನಿಮ್ಮೆಲ್ಲರಿಗೂ ಸಹ ಗೊತ್ತೇ ಇದೆ. ಇವರನ್ನ ಪ್ರಶ್ನಿಸುವವರನ್ನ ಸೀದಾ ಜೈಲಿಗೆ ಕಳಿಸುವಂತಹ ಮೋದಿಜಿ ದೇಶವನ್ನ ಯಾವುದರತ್ತ ಕೊಂಡೊಯ್ಯೋಕೆ ಸಾಧ್ಯ ಆಗತ್ತೆ? ದೆಹಲಿ ಮುಖ್ಯಮಂತ್ರಿಯನ್ನ ಜೈಲಿಗೆ ಅಟ್ಟಿದ ಬಳಿಕ ಭಾರತದ ಪ್ರಜಾಪ್ರಭುತ್ವವನ್ನ ಹತ್ತಿಕ್ತಾ ಇರೋದನ್ನ ಖಂಡಿಸಿದ ಅಮೆರಿಕ ಕೂಡ ಪ್ರಧಾನಿಗೆ ಎಚ್ಚರಿಕೆ ನೀಡಿದೆ. ಭ್ರಷ್ಟಾಚಾರದ ಬೇಟೆಯಾಡ್ತೇನೆ, ಕಪ್ಪು ಹಣ ಮರಳಿ ತರ್ತೇನೆ ಅಂತ ಪಣ ತೊಟ್ಟಿದ್ದ ಮೋದಿ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅದಕ್ಕೆ ಬಿಜೆಪಿನೇ ಕಾರಣ ಅಂತ ರಾಜ್ಯದ 34%ಗಿಂತ ಹೆಚ್ಚು ಮತದಾರರು ಅಭಿಪ್ರಾಯಪಟ್ಟಿದ್ದಾರೆ. ರೈತರು, ಕೃಷಿ ಕೂಲಿಗಳು, ದೊಡ್ಡ ವ್ಯಾಪಾರಸ್ಥರು, ಪದವೀಧರರು, ಸ್ನಾತಕೋತ್ತರ ಪದವೀಧರರು, ನಿರುದ್ಯೋಗಿಗಳು, ಶಾಲೆ ಬಿಟ್ಟವರು, ಮಹಿಳೆಯರು, ಪುರುಷರು ಹಾಗೂ ಭಿನ್ನ ವಯೋಮಾನದವರೆಲ್ಲರೂ ಕೂಡ ಬಿಜೆಪಿನೇ ಅತಿದೊಡ್ಡ ಭ್ರಷ್ಟ ಪಕ್ಷ ಅಂತ ಹೇಳಿದೆ. ಇನ್ನು ಮೋದಿ ಹೇಳಿದ ಎರಡೇ ಸುಳ್ಳು. ತೆಲುಗು ಫಿಲ್ಮ್ ಇಂಡಸ್ಟ್ರಿನೇ ಭಾರತ ಕೋ RRR RRR ಜೈಸೀ ಸೂಪರ್ ಹಿಟ್ ಫಿಲ್ಮ್ ದಿ ಲೇಕಿನ್ ಆಜ್ ತೆಲಂಗಾಣ ಕಾಂಗ್ರೆಸ್ ನೇ ರಾಜ್ಯಕ್ಕೆ ಲೋಗೋ ಕೋ RRR ಟ್ಯಾಕ್ಸ್ ದೇ ದಿಯಾ ಹೈ. RRR ಫಿಲ್ಮ್ ನೇ ಪೂರಿ ದುನಿಯಾ ಮೇ ಭಾರತ ಕಾ ನಾಮ ರೋಶನ್ ಕಿಯಾ ಲೇಕಿನ್ ಯೆ RRR ಟ್ಯಾಕ್ಸ್ ಭಾರತ ಕೆ ಲಿಯೆ ಶರ್ಮಿಂದಗಿ ಬಡಾ ರಹಾ ಹೈ. ಇಸ್ RRR ಟ್ಯಾಕ್ಸ್ ಕಿ ತೆಲಂಗಾಣ ಮೇ ಹರ್ ತರಫ್ ಚರ್ಚಾ ಹೈ. ಚರ್ಚಾ ಹೈ
कि तेलंगाना के जो उद्योगपति है, जो ठेकेदार है, उनको कुछ परसेंट डबल आर टैक्स पिछले दरवाजे से देना पड़ रहा है। आरोप है कि यहां टोटल जितनी वसूली होती है उसमें से एक खास हिस्सा डबल आर टैक्स के तौर पर काला धन दिल्ली जाता है। मुझे पता है आप सब ये डबल आर टैक्स से बहुत ही त्रस्त है। ತೆಲುಗು ಚಿತ್ರೋದ್ಯಮವು ಟ್ರಿಬಲ್ ಆರ್ ನಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ಭಾರತಕ್ಕೆ ನೀಡಿದೆ. ಆದರೆ ಇಂದು ತೆಲಂಗಾಣ ಸರ್ಕಾರ ರಾಜ್ಯದ ಜನರ ಮೇಲೆ ಡಬಲ್ ಆರ್ ಅಂದರೆ ರಾಹುಲ್ ಗಾಂಧಿ ಮತ್ತು ರೇವಂತ್ ರೆಡ್ಡಿ ಹಾಕಿದಂಥ ತೆರಿಗೆ ಹೊರೆಯಾಗಿದೆ. ಟ್ರಿಬಲ್ ಆರ್ ಚಿತ್ರವು ವಿಶ್ವದಾದ್ಯಂತ ಭಾರತದ ಹೆಸರನ್ನು ಮುಂಚೂಣಿಗೆ ತಂದಿದೆ. ಆದರೆ ಡಬಲ್ ಆರ್ ತೆರಿಗೆ ಭಾರತಕ್ಕೆ ಅವಮಾನ ತರ್ತಾ ಇದೆ. ತೆಲಂಗಾಣದಲ್ಲಿ ಈ ಡಬಲ್ ಆರ್ ತೆರಿಗೆಯ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ತೆಲಂಗಾಣದ ಕೈಗಾರಿಕೋದ್ಯಮಿಗಳು ಮತ್ತು ಗುತ್ತಿಗೆದಾರರು ಡಬಲ್ ಆರ್ ತೆರಿಗೆಯ ನಿರ್ದಿಷ್ಟ ಶೇಕಡಾವಾರು ಪಾವತಿಸಬೇಕಾಗಿದೆ ಅಂತ ಆರೋಪಿಸಿದೆ. ಇದು ಮೋದಿ ಹೇಳಿದ ಸುಳ್ಳು. ಭಾಯೋ ಬಹನೋ, ಅಗರ್ ಆಪ್ನೆ ಯೆ ಡಬಲ್ ಆರ್ ಟ್ಯಾಕ್ಸ್ ಪರ್ ಲಗಾಮ್ ನಹೀ ಲಗಾಯಿ ತೋ ಯೆ ಪಾಂಚ್ ಸಾಲ್ ಮೇ आपको ऐसा बर्बाद कर देगा, ऐसा बर्बाद कर देगा, तेलंगाना फिर खुदा खड़ा नहीं हो पाएगा। पहले टीआरएस बीआरएस ने तेलंगाना को बर्बाद कर दिया, अब ये डबल आर वो भी बर्बाद करेगा। और इसलिए उसको लगाम लगाने के लिए इस बार तेलंगाना से सभी भाजपा को जिता करके दिल्ली भेजो तो वो डरेगा और लगाम रहेगी। ಇಲ್ಲಿನ ಒಟ್ಟು ಸಂಗ್ರಹದ ಗಮನಾರ್ಹ ಭಾಗವು ಡಬಲ್ ಆರ್ ತೆರಿಗೆಯಾಗಿ ದೆಹಲಿಗೆ ಹೋಗುತ್ತೆ. ಈ ಡಬಲ್ ಆರ್ ತೆರಿಗೆಯಿಂದ ನೀವೆಲ್ಲರೂ ಕೂಡ ತೊಂದರೆಗೆ ಈಡಾಗಿದ್ದೀರಿ ಅನ್ನೋದು ನನಗೂ ಗೊತ್ತಿದೆ. ನಾನು ಹೆಚ್ಚಿನ ವಿವರಗಳನ್ನು ಪರಿಶೀಲಿಸುವ ಅಗತ್ಯವಿಲ್ಲ. ಈ ಆರ್ ಯಾರು ಮತ್ತು ಆರ್ ತೆರಿಗೆ ದೆಹಲಿಯಲ್ಲಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಸಾರ್ವಜನಿಕರು ಈಗ ಪ್ರಶ್ನಿಸ್ತಿದ್ದಾರೆ ಅಂತ ಬಂಡಲ್ ಬಿಡ್ತಿದ್ದಾರೆ. ಎನ್ಡಿಎ ಸರ್ಕಾರದ ಮೊದಲ ಅವಧಿಯಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಪರಿಚಯಿಸಿದ ಜಿಎಸ್ಟಿ ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರ ವಿರೋಧಿಸಿತ್ತು. ಭಾರತದ ಬಡಜನರ ಮೇಲೆ ಜಿಎಸ್ಟಿ ಹೊರೆಯಾಗುತ್ತೆ, ಅವುಗಳ ಅನುಷ್ಠಾನದ ರೀತಿಯಿಂದ ದೇಶದ ಆರ್ಥಿಕತೆಯನ್ನು ಧ್ವಂಸಗೊಳಿಸಿದೆ ಅಂತ ಕಾಂಗ್ರೆಸ್ ಈ ಮೊದಲೇ ಹೇಳಿತ್ತು. ಕಳೆದ ಹಣಕಾಸು ವರ್ಷ 2023 ಏಪ್ರಿಲ್ನಲ್ಲಿ ಜಿಎಸ್ಟಿ ಸಂಗ್ರಹವು ದಾಖಲೆಯ ಗರಿಷ್ಠ 1.87 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಮತ್ತು 2024 ಮಾರ್ಚ್ನಲ್ಲಿ 1.78 ಲಕ್ಷ ಕೋಟಿಗಳೊಂದಿಗೆ ಎರಡನೇ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹ ಆಗಿದೆ. ಹಾಗಾದರೆ ಇದನ್ನು ಏನಂತ ಹೇಳಬೇಕು ಮೋದಿಯವರೇ? ಈ ಹಣವೆಲ್ಲ ಎಲ್ಲಿ ಹೋಗಿ ತಲುಪ್ತಾ ಇದೆ? ಜಿಎಸ್ಟಿ ಹೆಸರಲ್ಲಿ ಬಡವರು ತಿನ್ನೋ ಅನ್ನದಿಂದ ಸುಲಿಗೆ ಮಾಡ್ತಾ ಇದ್ದೀರಿ, ಮಕ್ಕಳ ನೋಟ್ಬುಕ್ ಪೆನ್ನುಗಳಿಂದ ಸುಲಿಗೆ ಮಾಡ್ತಾ ಇದ್ದೀರಿ. ಬಡವರಿಂದ ಕಿತ್ಕೊಳ್ಳೋದೇ ವಿಕಸಿತ ಭಾರತನ. ಉದ್ಯಮಿಗಳು ದಿನದಿಂದ ದಿನಕ್ಕೆ ಬಿಲಿಯನೇರ್ಗಳಾಗ್ತಾ ಇದ್ದಾರೆ, ಇದು ವಿಕಸಿತ ಭಾರತನ. ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳು. ಸಾಥಿಯೋ, कांग्रेस पार्टी ने आपको लूटने के लिए एक और नया तरीका निकाला है। अगर कांग्रेस सरकार बनी तो ये लोग इनहेरिटेंस टैक्स लाने की बात कर रहे हैं, यानी आपकी जीवन भर की कमाई, आपने जो बचा करके रखा है, जिंदगी भर मेहनत करके जो कमाया है, और आपकी इच्छा है कि मरने के बाद ये आपकी संपत्ति, आपने जो कमाया है, वो आपके संतानों को मिले। लेकिन कांग्रेस ऐसा टैक्स लाने वाली है कि अब आपने जो कमाया है वो पूरा का पूरा आपके बच्चों को नहीं दे सकेंगे। आधे से ज्यादा 55% ये कांग्रेस ने वसूल करने की योजना बना ली है। आपको कांग्रेस के इन खतरनाक इरादों से
सावधान रहना है। पहले बीआरएस ने तेलंगाना को लूटा और अब कांग्रेस वाले लूट रहे हैं। आप देखिए, बीआरएस ने कालेश्वरम प्रोजेक्ट का इतना बड़ा स्कैम किया। जब कांग्रेस विपक्ष में थी तो सरकार बनने के बाद इसकी जांच करने की बातें कर रही थी, लेकिन जैसे ही सरकार बनी, कांग्रेस कालेश्वरम स्कैम की फाइलें दबाकर बैठ गई। और जब बीआरएस सत्ता में थी तब उन्होंने कैश फॉर वॉट मामले की जांच को ಆಗೆ ನಹಿ ಬಡನೆ ದಿಯಾ. ನಿಮ್ಮನ್ನ ಲೂಟಿ ಮಾಡಲು ಕಾಂಗ್ರೆಸ್ ಪಿತ್ರಾರ್ಜಿತ ತೆರಿಗೆ ಅನ್ನೋ ಹೊಸ ಮಾರ್ಗವನ್ನ ಕಂಡುಕೊಂಡಿದೆ. ಅವರ ಆಡಳಿತದಲ್ಲಿ ನಿಮ್ಮ ಜೀವಮಾನದ ಗಳಿಕೆಯ ಶೇಕಡ 55% ಆಸ್ತಿ ನಿಮ್ಮ ಮಕ್ಕಳಿಗೆ ಹೋಗೋದಿಲ್ಲ, ಬದಲಿಗೆ ಕಾಂಗ್ರೆಸ್ ಮತಬ್ಯಾಂಕ್ ಬೆಂಬಲಿಗರಿಗೆ ಹೋಗುತ್ತೆ. ಅವರ ಅಪಾಯಕಾರಿ ಉದ್ದೇಶಗಳ ಬಗ್ಗೆ ಜಾಗರೂಕರಾಗಿರಿ. ಬಿಆರ್ಎಸ್ ತೆಲಂಗಾಣವನ್ನ ಲೂಟಿ ಮಾಡಿದೆ, ಈಗ ಕಾಂಗ್ರೆಸ್ ಅದನ್ನ ಅನುಸರಿಸ್ತಾ ಇದೆ. ಅವರು ಒಮ್ಮೆ ತನಿಖೆ ನಡೆಸೋದಾಗಿ ಭರವಸೆ ನೀಡಿದ್ದ ಕಾಲೇಶ್ವರಂ ಹಗರಣದ ಕಡತಗಳನ್ನ ಅಡಗಿಸಿಡ್ತಿದ್ದಾರೆ ಅಂತ ವಿರೋಧ ಪಕ್ಷಗಳ ವಿರುದ್ಧ ಸುಖಾ ಸುಮ್ಮನೆ ಸುಳ್ಳುಗಳನ್ನ ಸಾರ್ತಾನೆ ಇದ್ದಾರೆ. ಕಾಂಗ್ರೆಸ್ ಬಿಆರ್ಎಸ್ ದೋನೋ ಅಲಗ್ ನಹಿ ಬಲ್ಕಿ ದೋನೋ ಏಕ್ ಹಿ ಕರಪ್ಷನ್ ರೆಕೆಟ್ ಕೆ ಮೆಂಬರ್ಸ್ ಹೈ. ಕಾಂಗ್ರೆಸ್ ಬಿಆರ್ಎಸ್ ಕಾ ಯೆ ಕರಪ್ಷನ್ ರೆಕೆಟ್ कहां तक फैला हुआ है, ये दिल्ली के लीकर स्कैम से भी पता चलता है। दिल्ली में जिस पार्टी ने लीकर स्कैम किया उसमें बीआरएस के लोग शामिल निकले, और उसी पार्टी से दिल्ली में कांग्रेस का अलायंस है। इसलिए जब इस कैंप पर कार्रवाई हुई तो करप्शन रैकेट के ये सारे मेंबर्स एक दूसरे के समर्थन में आ गए। ಕಾಂಗ್ರೆಸ್ ಮತ್ತು ಬಿಆರ್ಎಸ್ ಭ್ರಷ್ಟಾಚಾರದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ದೆಹಲಿ ಮಧ್ಯ ಹಗರಣದಲ್ಲಿ ಇದು ಸ್ಪಷ್ಟ ಆಗಿದೆ. ಅಲ್ಲಿ ಬಿಆರ್ಎಸ್ ಸದಸ್ಯರು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಹೊಂದಿರುವಂತಹ ಪಕ್ಷದೊಂದಿಗೆ ಭಾಗಿಯಾಗಿದ್ದಾರೆ. ಈ ಹಗರಣದ ವಿರುದ್ಧ ಕ್ರಮ ಕೈಗೊಂಡಾಗ ಈ ಭ್ರಷ್ಟಾಚಾರ ದಂಧೆಯ ಸದಸ್ಯರು ಪರಸ್ಪರ ಬೆಂಬಲಕ್ಕೆ ಬಂದ್ರು ಅಂತ ಮೋದಿ ಹೇಳಿದ್ದಾರೆ. 2014ರಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಆಡಳಿತ ನಡೆಸ್ತೇವೆ ಅನ್ನುವಂತಹ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದ ಕೇಂದ್ರದ ಬಿಜೆಪಿ ಸರ್ಕಾರ 10 ವರ್ಷಗಳಲ್ಲಿ ರೈತರ ಕಾರ್ಮಿಕರ ಅಭಿವೃದ್ಧಿಗೆ ಯೋಜನೆಯನ್ನು ಘೋಷಿಸದೇನೆ ಕಾರ್ಪೊರೇಟ್ ಬಹುರಾಷ್ಟ್ರೀಯ ಕಂಪನಿಗಳ ಪರ ಕೆಲಸ ಮಾಡಿದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಮೂಲಕ ಭಾರಿ ಭ್ರಷ್ಟಾಚಾರ ನಡೆಸಿದ್ದು, ಶೇಕಡ 60% ಬಾಂಡ್ಗಳನ್ನು ಬಿಜೆಪಿಯೇ ಖರೀದಿಸಿದೆ. ಕೇಂದ್ರ ಸರ್ಕಾರ ಬಹುತೇಕ ಉದ್ಯಮಿಗಳನ್ನು ಬೆದರಿಸಿ ಹಣ ವಸೂಲಿ ಮಾಡಿದೆ. ವಿರೋಧ ಪಕ್ಷದ ಅನೇಕರಿಗೆ ಐಟಿ, ಇಡಿ, ಸಿಬಿಐನ ಭಯ ಹುಟ್ಟಿಸಿದೆ. ಅವರೆಲ್ಲರೂ ಕೂಡ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. 10 ವರ್ಷಗಳಲ್ಲಿ ಅನೇಕ ರೈತರು, ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚುನಾವಣೆಗೂ ಮುಂಚೆ ನೀಡಿದ ಭರವಸೆ ಈಡೇರಿಸದೆ ಗೃಹ ಸಚಿವ ಅಮಿತ್ ಶಾ ಜುಮ್ಲಾ ಅಂತ ಹೇಳಿ ಮೋಸ ಮಾಡ್ತಿದ್ದಾರೆ. ತನ್ನ ಚುನಾವಣಾ ಬಾಂಡ್ ಮೇಲಿದ್ದ ಗಮನವನ್ನ ಬೇರೆಡೆಗೆ ತಿರುಗಿಸಲು ಮೋದಿ ಸರ್ಕಾರ 2024ರ ಮಾರ್ಚ್ 21ರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿತ್ತು. ಚುನಾವಣಾ ಆಯೋಗವು ಬಿಜೆಪಿಯನ್ನ 41 ಕಂಪನಿಗಳಿಗೆ ಲಿಂಕ್ ಮಾಡುವಂತಹ ಡೇಟಾವನ್ನ ಬಿಡುಗಡೆ ಮಾಡಿದ ದಿನ ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿಗೆ 2471 ಕೋಟಿ ರೂಪಾಯಿಗಳನ್ನು ನೀಡಿದ್ದು, ಅದರಲ್ಲಿ 1698 ಕೋಟಿ ರೂಪಾಯಿಗಳನ್ನು ಆ ಸಂಸ್ಥೆಗಳ ದಾಳಿಯ ನಂತರ ಬಿಜೆಪಿಗೆ ದೇಣಿಗೆಯಾಗಿ ನೀಡಲಾಗಿದೆ. ಕೇವಲ 10 ವರ್ಷದಲ್ಲೇ ಇಷ್ಟು ಭ್ರಷ್ಟಾಚಾರ ನಡೆಸಿರುವ ಮೋದಿಯವರಿಗೆ ವಿಪಕ್ಷಗಳ ಕುರಿತು ಮಾತನಾಡುವ ಯಾವ ನೈತಿಕತೆ ಇದೆ? ಮೋದಿ ಹೇಳಿದ ನಾಲ್ಕನೇ ಸುಳ್ಳು. ಸಾಥಿಯೋ, ಕಾಂಗ್ರೆಸ್ ಸರ್ಕಾರೋ ಮೇ ಮಹಿಳಾಓ ಕೆ ಅಧಿಕಾರ ಹಿ ಖತ್ರೆ ಮೇ ನಹಿ ಪಡೆ, ಮಹಿಳಾಓ ಕಿ ಸುರಕ್ಷಾ ಭಿ ಖತ್ರೆ ಮೇ ಪಡಿ ಹೈ. ಮಹಿಳಾಓ ಕಿ ಸುರಕ್ಷಾ ಔರ್ ವೋಟ್ ಬ್ಯಾಂಕ್ ಮೇ ಇನ್ಹೇ ಜಬ್ ಚುನ್ನಾ ಹೋತಾ ಹೈ ತೋ ಯೇ ವೋಟ್ ಬ್ಯಾಂಕ್ ಚುನ್ತೆ ಹೈ. ಬಿಜೆಪಿ ಕೆ ಲಿಯೇ ಮಹಿಳಾಓ ಕಿ ಸುರಕ್ಷಾ, ಮಹಿಳಾಓ ಕಾ ಸಮ್ಮಾನ್ ಯೇ ಸರ್ವೋಪರಿ ಹೈ. कोई भी व्यक्ति, चाहे वो कितना भी बड़ा क्यों ना हो, अगर वो महिलाओं के सम्मान के साथ
खिलवाड़ करता है तो उसे बख्शा नहीं जाना चाहिए। हमने इन 10 वर्षों में महिला सुरक्षा को लेकर कड़े कानून बनाए हैं, फांसी तक की सजा का कानून हमने बनाया है। अगले 5 वर्षों में हम इसी दिशा में और मजबूती से काम करेंगे। ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರ ಹಕ್ಕುಗಳು ಮಾತ್ರವಲ್ಲ ಅವರ ಸುರಕ್ಷತೆಯೂ ಅಪಾಯದಲ್ಲಿದೆ. ಮಹಿಳೆಯರ ಸುರಕ್ಷತೆ ಮತ್ತು ವೋಟ್ ಬ್ಯಾಂಕ್ ನಡುವೆ ಆಯ್ಕೆ ಮಾಡುವಾಗ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಆದ್ಯತೆ ನೀಡುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸುರಕ್ಷತೆ ಮತ್ತು ಗೌರವಕ್ಕೆ ಆದ್ಯತೆ ನೀಡುತ್ತೆ ಅಂತ ಒಂದು ಸುಳ್ಳನ್ನು ಹೇಳಿದ್ದಾರೆ. ಮಹಿಳೆಯರ ಸಬಲೀಕರಣ ಅಂತ ಹೇಳುವಂತಹ ಮೋದಿ ಮಣಿಪುರದಲ್ಲಿ ಕುಕಿ ಬುಡಕಟ್ಟು ಸಮುದಾಯದ 3 ಮಹಿಳೆಯರನ್ನ ಬೆತ್ತಲುಗೊಳಿಸಿ ಲೈಂಗಿಕ ದೌರ್ಜನ್ಯ ನಡೆಸಿ ಮತ್ತು ಒಬ್ಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಕೃತ್ಯಕ್ಕೆ ಮೌನ ಮುರಿಲಿಲ್ಲ, ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನವಂತೂ ಹೇಳಲೇ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಕೀರ್ತಿ ಪತಾಕೆ ಹಾರಿಸಿದವರ ಬದುಕು ಬೀದಿಗೆ ಬಂದಾಗಲೇ ಮಹಾನ್ ದೇಶಾಭಿಮಾನಿ ಕ್ರೀಡಾಲೋಕದಲ್ಲಿ ತಮ್ಮದೇ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಹೆಚ್ಚಿಸಿದವರಿಗಾದಂಥ ಅನ್ಯಾಯದ ವಿರುದ್ಧ ಮಹಿಳಾ ಕುಸ್ತಿಪಟುಗಳ ಪರವಾಗಿ ಇದೇ ಪ್ರಧಾನಿ ಒಂದೇ ಒಂದು ಮಾತನ್ನು ಆಡಿಲ್ಲ. ಇದೇ ವೇಳೆ ಅತ್ಯಾಚಾರಿಗಳನ್ನು ಬೆಂಬಲಿಸಿ ತಮ್ಮೊಟ್ಟಿಗೆ ಇಟ್ಟುಕೊಂಡು ಸಂಸತ್ ಭವನದಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ಮುಳುಗೋಗಿದ್ರು. ಹೈದರಾಬಾದ್ನ ಜಲ್ಪಲ್ಲಿಯಲ್ಲಿ 3 13 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಹತ್ಯೆ ಮಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಬಿಸಾಕು ಹೋಗಿದ್ರು. 7ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಈ ಬಾಲಕಿಯ ಕುಟುಂಬ ಕರ್ನಾಟಕದಿಂದ ವಲಸೆ ಹೋಗಿತ್ತು. ಇಂತಹ ಪುಟ್ಟ ಮಕ್ಕಳ ಮೇಲೂ ಅತ್ಯಾಚಾರ ತಡೆಗಟ್ಟಲಾಗದ ಮೋದಿಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಕರ್ನಾಟಕದ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಗಿದ್ರೂ ಕೂಡ ಮತಬ್ಯಾಂಕ್ಗಾಗಿ ಕರ್ನಾಟಕಕ್ಕೆ ಬಂದಿದ್ದ ಮೋದಿ ಆ ಕುರಿತು ಒಂದು ಮಾತಾಡೋದಿರಲಿ, ತುಟಿಯನ್ನು ಸಹ ಬಿಚ್ಚಿಲ್ಲ. ಇಂತಹ ಜನಪ್ರತಿನಿಧಿ ಮಹಿಳೆಯರನ್ನ ಹೇಗೆ ರಕ್ಷಿಸೋಕೆ ಸಾಧ್ಯ ಆಗತ್ತೆ? 2022 ಭಾರತದಲ್ಲಿ 31,516 ಅತ್ಯಾಚಾರ ಪ್ರಕರಣಗಳು ಮತ್ತು 445,256 ದೌರ್ಜನ್ಯ ಪ್ರಕರಣಗಳು ನಡೆದಿದೆ. ಅಂದರೆ ದಿನಕ್ಕೆ ಸರಾಸರಿ 86 ಅತ್ಯಾಚಾರ ಮತ್ತು ಪ್ರತಿ ಗಂಟೆಗೆ ಸರಾಸರಿ 49 ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ. ಇದು ದೂರು ದಾಖಲಾದ ಅಥವಾ ಮಾಧ್ಯಮಗಳಲ್ಲಿ ವರದಿಯಾದಂಥ ಪ್ರಕರಣಗಳು. ಇನ್ನು ಬೆಳಕಿಗೆ ಬಾರದೇ ಇರುವಂಥ ಸಾವಿರಾರು ಪ್ರಕರಣಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇನ್ನು ಮೋದಿ ಹೇಳಿದ 5ನೇ ಸುಳ್ಳು. अयोध्या में भव्य राम मंदिर इसका उदाहरण है। प्रभु राम मंदिर की प्रतीक्षा 500 वर्षों से थी, जो मंदिर आजादी के तुरंत बाद बनाया जाना चाहिए था वो सपना आज दिल्ली में मजबूत सरकार होने के कारण आंखों के सामने पूरा हो गया। अब आप मुझे बताइए, ये अयोध्या में राम मंदिर बना के नहीं बना? बना के नहीं बना? किसके बनाया? किसने बनाया? किसने बनाया? ये अयोध्या का राम मंदिर मोदी ने नहीं बनाया है, ये अयोध्या का राम मंदिर आपके एक वोट के कारण बना है। आपके मजबूत वोट ने, देश में से जो मजबूत वोट मिला, हमें पूर्ण बहुमत मिला और इसके कारण ये भगवान राम का मंदिर बना। हमारे लिए एक एक वोट आपके सपनों को लेकर के आता है और हमारी एक एक पल आपके सपनों को संकल्प बनाने के लिए हम खपा देते हैं। साथियों, हमारे लिए तो आपका एक एक वोट सर्वोपरि है, हमारे लिए तो आपका सपना सर्वोपरि है। कांग्रेस के लिए उनका वोट बैंक ही सर्वोपरि है। जो कांग्रेस का वोट बैंक नहीं, उसकी आस्था कांग्रेस के लिए कोई मायने नहीं रखती। इसलिए यहां तेलंगाना में हमारे पर्व त्योहारों पर
रोक लगाने की कोशिश हो रही है। हैदराबाद में रामनवमी की शोभा यात्रा तक पर प्रतिबंध लगाया जा रहा है ताकि वोट बैंक नाराज ना हो जाए। ಇಂದು ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರವು ಬಲವಾದ ನಿರ್ಣಾಯಕ ಮತ್ತು ದೇಶಭಕ್ತ ಸರ್ಕಾರದ ಶಕ್ತಿಗೆ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಕ್ಷಣವನ್ನ 500 ವರ್ಷಗಳಿಂದ ಕಾಯಲಾಗ್ತಾ ಇತ್ತು. ನಿಮ್ಮ ಒಂದು ಮತವು ಇತಿಹಾಸವನ್ನ ಸೃಷ್ಟಿಸಬಹುದು ಎಂಬುದಕ್ಕೆ ರಾಮ ಮಂದಿರದ ಘಟನೆ ಪುರಾವೆಯಾಗಿದೆ. ಕಾಂಗ್ರೆಸ್ಗೆ ಅವರ ವೋಟ್ ಬ್ಯಾಂಕ್ ಅತ್ಯುನ್ನತವಾಗಿದೆ. ಅವರ ಮತ ಬ್ಯಾಂಕ್ ಮುಖ್ಯವೋ ಹೊರತು ಅವರಿಗೆ ಹಿಂದೂಗಳ ನಂಬಿಕೆ ಮುಖ್ಯ ಅಲ್ಲ. ಅದಕ್ಕಾಗಿನೇ ತೆಲಂಗಾಣದಲ್ಲಿ ನಮ್ಮ ಹಬ್ಬಗಳನ್ನು ನಿಷೇಧಿಸುವ ಪ್ರಯತ್ನಗಳು ನಡೀತಾ ಇದೆ. ವೋಟ್ ಬ್ಯಾಂಕ್ ಓಲೈಸುವ ತೆಲಂಗಾಣದಲ್ಲಿ ರಾಮನವಮಿ ಮೆರವಣಿಗೆಯನ್ನು ಸಹ ನಿಷೇಧಿಸಿದ್ರು ಅಂತ ಪ್ರಧಾನಿ ಮೋದಿ ಕೋಮು ದ್ವೇಷ ಉಂಟು ಮಾಡುವ ಭಾಷಣದ ಮೂಲಕ ಸುಳ್ಳನ್ನು ಹರಡ್ತಾ ಇದ್ದಾರೆ. ರಂಜಾನ್ ಹಾಗೂ ರಾಮನವಮಿ ಹಬ್ಬಗಳು ಒಂದೇ ಸಮಯದಲ್ಲಿ ಬಂದಿದ್ದರಿಂದ ಗಲಭೆಗಳು ನಡಿಬಾರದು ಅನ್ನೋ ಕಾರಣಕ್ಕೆ ತೆಲಂಗಾಣದಲ್ಲಿ ರಾಮನವಮಿ ಮೆರವಣಿಗೆಯನ್ನು ನಿಷೇಧಿಸಲಾಗಿತ್ತು. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ರೆಜಿನಗರದ ಪ್ರದೇಶದಲ್ಲಿ ರಾಮನವಮಿ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಹಿಂಸಾಚಾರದ ಆತಂಕ ವ್ಯಕ್ತಪಡಿಸಿದ ಮಮತಾ ಬ್ಯಾನರ್ಜಿ ಲೋಕಸಭಾ ಚುನಾವಣೆಯನ್ನು ಧ್ರುವೀಕರಣಗೊಳಿಸಲು ಬಿಜೆಪಿ ಅಶಾಂತಿಯನ್ನು ಹುಟ್ಟಾಕ್ತಾ ಇದೆ ಅಂತ ಆರೋಪಿಸಿದರು. ಹಾಗಾಗಿ ತೆಲಂಗಾಣದಲ್ಲಿಯೂ ಸಹ ಇಂತಹ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆಯಿಂದ ತೆಲಂಗಾಣ ಮುಖ್ಯಮಂತ್ರಿ ರಾಮನವಮಿ ಸಂಭ್ರಮಕ್ಕೆ ನಿಷೇಧವಿತ್ತು. ಈ ಕುರಿತು ರಾಜ್ಯದ ಜನರ ಹಿತವನ್ನ ಚಿಂತಿಸದ ಮೋದಿ ಮತ ಬ್ಯಾಂಕ್ ಅಂತ ಆರೋಪಿಸಿ ಜನರ ನಡುವೆ ಕೋಮು ದ್ವೇಷ ಬಿತ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನಾ ಕುರಿತು ಹೇಳ್ತಾ ತಮ್ಮ ಬೆರಳನ್ನ ತೋರಿಸುವ ಮೂಲಕ ಮೋದಿ ತಮ್ಮ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮೋದಿ ಹೇಳಿದ 6ನೇ ಸುಳ್ಳು. ಭಾಯೋ ಬಹನೋ ಆಪ್ ಮುಜೆ ಬತಾಯಿಯೆ ಹಮಾರೆ ತೆಲಂಗಾಣಾ ಮೇ ಔರ್ ಹಮಾರೆ ಇಸ್ ಇಲಾಕೆ ಮೇ ಜೋ ಲಿಂಗಾಯತ್ ಸಮಾಜ್ ಕೆ ಲೋಗ್ ಹೈ ಜೋ ಮರಾಠಾ ಸಮಾಜ್ ಕೆ ಲೋಗ್ ಹೈ ಉಸ್ಮೇ 26 ಕಾಸ್ಟ್ ಐಸಿ ಹೈ जो ओबीसी में जाने के लिए मांग कर रही है, लंबे अरसे से चर्चा चल रही है, ये कांग्रेस वालों को हमारे मराठी भाई बहन या हमारे लिंगायत भाई बहन इन 26 जातियों को ओबीसी बनाना मंजूर नहीं है, लेकिन मुसलमानों को रातों रात ಒಬಿಸಿ ಬನಾ ದೇತೆ ಹೈ. ತೆಲಂಗಾಣದಲ್ಲಿ ಲಿಂಗಾಯತ ಮತ್ತು ಮರಾಠ ಸಮುದಾಯದ ಜನರು 26 ಜಾತಿಗಳನ್ನು ಹೊಂದಿದ್ದಾರೆ. ಅವರು ಒಬಿಸಿಗೆ ಸೇರ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಲಿಂಗಾಯತ ಮರಾಠ 26 ಜಾತಿಗಳನ್ನ ಒಬಿಸಿ ಪಟ್ಟಿಗೆ ಸೇರಿಸಲು ಕಾಂಗ್ರೆಸ್ ಬಯಸೋದಿಲ್ಲ. ಆದರೆ ಅವರು ರಾತ್ರೋರಾತ್ರಿ ಮುಸ್ಲಿಮರನ್ನ ಒಬಿಸಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅಂತ ಪ್ರಧಾನಿ ಹೇಳಿದ್ದಾರೆ. ತೆಲಂಗಾಣವು ಅವಿಭಜಿತ ಆಂಧ್ರಪ್ರದೇಶದ ಭಾಗವಾಗಿದ್ದಾಗ ಆಂಧ್ರಪ್ರದೇಶವು 2004 ಮತ್ತು 2009 ಕಾಂಗ್ರೆಸ್ಗೆ ದಾಖಲೆ ಸಂಖ್ಯೆಯ ಸ್ಥಾನಗಳನ್ನು ನೀಡಿತು. ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಚಿಂತಿಸುವ ಬದಲು ಕಾಂಗ್ರೆಸ್ ಅವರ ಮೀಸಲಾತಿಯನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿತು. ಅವರು ಆಂಧ್ರಪ್ರದೇಶವನ್ನು ತುಷ್ಟೀಕರಣದ ಪ್ರಯೋಗಶಾಲೆಯನ್ನಾಗಿ ಮಾಡಿದರು. ಹಿಂದುಳಿದ ವರ್ಗಗಳ ಮೀಸಲಾತಿ ಹಕ್ಕುಗಳನ್ನು ತೆಗೆದುಹಾಕಿದ್ರು ಮತ್ತು ಅವುಗಳನ್ನು ಮುಸ್ಲಿಮರಿಗೆ ನೀಡಿದರು. ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡುವ ಆ ಅಸಂವಿಧಾನಿಕ ಕಾಯ್ದೆ ಬಾಬಾ ಸಾಹೇಬ್ ಅವರ ಭಾವನೆಗಳಿಗೆ ವಿರುದ್ಧವಾಗಿದೆ. ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಅವಕಾಶ ವಂಚಿತರಾದವರಿಗೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ಹೇಳಿದೆ. ನರೇಂದ್ರ ಮೋದಿಯವರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಂವಿಧಾನ ತಿದ್ದುಪಡಿ ಮಾಡಿ ಅವರಿಗೂ ಸಹ 10% ಮೀಸಲಾತಿಯನ್ನು ನೀಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಮೂಲ ಸಂವಿಧಾನದಲ್ಲಿ ಅದಿಲ್ಲ. ಆದರೂ ಸಂವಿಧಾನ ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ನೀಡಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಗೆ ಮುಸ್ಲಿಮರ ಸೇರ್ಪಡೆಯು ಸಹ ಮಂಡಲ್ ವರದಿಯನ್ನು ಆಧರಿಸಿ 30 ವರ್ಷಗಳ ಹಿಂದೆನೇ ಆಗಿರುವುದು. ಇದನ್ನು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಕೂಡ ಒಪ್ಪಿಕೊಂಡಿದೆ. ಈ ಸತ್ಯ ಮರೆಮಾಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪತ್ರಿಕೆಗಳಲ್ಲಿ ಬಿಜೆಪಿ ಸುಳ್ಳು ಜಾಹೀರಾತು ನೀಡುವ ಮೂಲಕ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದೆ. ಮುಸಲ್ಮಾನರಿಗೆ ಕಳೆದ 30 ವರ್ಷದಿಂದ ಮೀಸಲಾತಿ ಜಾರಿಯಲ್ಲಿದೆ. ನಂತರ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಲಿಂಗಾಯತರು ಒಕ್ಕಲಿಗರಿಗೆ ಮೀಸಲಾತಿ ಹೆಚ್ಚಿಸೋಕೆ ಮುಸಲ್ಮಾನರಿಗಿದ್ದ ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಮುಸಲ್ಮಾನರಿಗೆ ನೀಡಿದ ಮೀಸಲಾತಿ ಧರ್ಮಾಧಾರಿತ ಅಲ್ಲ, ಸಂವಿಧಾನದ ಆರ್ಟಿಕಲ್ 15 ಹಾಗೂ 16 ನೀಡಲಾಗಿದೆ. ಬಸವರಾಜ್ ಬೊಮ್ಮಾಯಿಯವರ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ನೀಡುವ ಮೀಸಲಾತಿಯನ್ನು ಮುಂದುವರಿಸುವುದಾಗಿ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ರು. ನರೇಂದ್ರ ಮೋದಿಯವರ ಹೇಳಿಕೆ ಹಾಗೂ ಬಿಜೆಪಿ ಪರ ಇರುವ ಜಾಹೀರಾತು ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ. 13 ಮೈ ಕೋ ಜಹೀರಾಬಾದ್ ಸೇ ಬಿಜೆಪಿ ಕ್ಯಾಂಡಿಡೇಟ್
श्री भीमराव बसंतराव पाटिल और मेढक से एम रघुवंदन राव मेरे इन साथियों को विजयी बनाइए और उनको जब आप वोट देंगे ना वो वोट सीधा सीधा मोदी को मिलेगा, वो वोट सीधा सीधा मोदी को मिलेगा। मेरे साथ बोलिए भारत माता की, ಭಾರತ್ ಮಾತಾಕಿ. ಬಹುತ್ ಬಹುತ್ ಧನ್ಯವಾದ. ತಮ್ಮ ಸುಳ್ಳಿನ ಸುರಿಮಳೆಗಳನ್ನ ಸುರಿದ ಬಳಿಕ ಮೋದಿಯವರು ಮುಂಬರುವ ಚುನಾವಣೆಗಳಲ್ಲಿ ತಮಗೆ ಭರ್ಜರಿ ಗೆಲುವು ಸಾಧಿಸುವಂತೆ ನೋಡ್ಕೊಳ್ಬೇಕು. ದೇಶದ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಕನಸುಗಳನ್ನ ಈಡೇರಿಸಲು ಹಗಲು ರಾತ್ರಿ ದಣಿವರಿಯದೆ ಕೆಲಸ ಮಾಡ್ತೇನೆ ಅಂತ ಸುಳ್ಳು ಭರವಸೆಗಳನ್ನ ನೀಡಿದ್ರು. ಭ್ರಷ್ಟಾಚಾರ, ಮಹಿಳೆಯರ ಮೇಲಿನ ಅತ್ಯಾಚಾರ, ದಲಿತರ ಮೇಲಿನ ದೌರ್ಜನ್ಯಗಳು, ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಬಿಜೆಪಿ ಆಡಳಿತದಲ್ಲಿ ಹಿಂದೆಂದೂ ಕೇಳರಿಯದಷ್ಟು ನಡೀತಾ ಇದೆ. ಆದರೂ ಕೂಡ ಲಜ್ಜೆಗೆಟ್ಟ ಮೋದಿ ಸರ್ಕಾರ ಇದಾವುದಕ್ಕೂ ಉತ್ತರಿಸದೆ ಸಮಸ್ಯೆಗಳನ್ನು ಪರಿಹರಿಸಲು ತಾಕತ್ತಿಲ್ಲದೇ ಇದ್ರೂ ಕೂಡ ವಿಪಕ್ಷಗಳ ವಿರುದ್ಧ ಮಾತಾಡಿಕೊಂಡೇ ಮತಬೇಟೆ ನಡೆಸ್ತಾ ಇದ್ದಾರೆ. ಆದರೆ 10 ವರ್ಷಗಳ ಅವಧಿಯ ನಿಮ್ಮ ಸಾಧನೆಯಲ್ಲಿ, ನಿಮ್ಮ ಅಭಿವೃದ್ಧಿಗಳಲ್ಲಿ, ನಿಮ್ಮ ಪ್ರಣಾಳಿಕೆಯ ಯೋಜನೆಗಳಲ್ಲಿ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದೀರಾ? ವಿಕಸಿತ ಭಾರತ ಎಲ್ಲಿಯವರೆಗೆ ಸಾಗಿದೆ? ನಿಮ್ಮ ಸಾಧನೆಯ ಮೇಲೆ ಮತ ಕೇಳಬೇಕಲ್ವಾ? ವಿಪಕ್ಷಗಳ ಬಗ್ಗೆ ಮಾತಾಡಿ ಮತ ಕೇಳ್ತಿದ್ದೀರಾ? ಇದು ನಿಮ್ಮ ನಿಜವಾದ ಮತ ಬ್ಯಾಂಕ್. ಸವೀಕ್ಷಕರೇ, ನೋಡಿದ್ರಲ್ವಾ ಇದಿಷ್ಟು ಮೋದಿ ಹೇಳಿದ ಇವತ್ತಿನ ಸುಳ್ಳುಗಳು. ಮೋದಿ ಮಾತನ್ನ ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.